ಹಾಯ್ ಎಲ್ಲ ರೈತ ಬಾಂಧವರಿಗೂ ನಮಸ್ತೆ. ನನ್ನ ಹೆಸರು ನಾಗರಾಜ್ ಅಂತೇಳಿ, ದಾವಣಗೆರೆ ಡಿಸ್ಟಿಕ್ಕು, ದಾವಣಗೆರೆ ತಾಲೂಕು, ಎಲೆಬೇತೂರು. ನಾವಿಲ್ಲಿ ಕೊಡಗನೂರಲ್ಲಿ ಒಂದು 2 ಎಕರೆ ಬಾಳೆ ತೋಟ ಮಾಡಿದ್ವಿ. ಆರ್ಗಾನಿಕಲ್ಲಿ ಮಾಡಿದ್ವಿ ನಾವು ಬಾಳೆ ತೋಟನ. ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿದಲೆ, ಒಂದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದಲೆ, ಓನ್ಲಿ ನಾವು ಆರ್ಗಾನಿಕಲ್ಲಿ ತೋಟ ಮಾಡಿದ್ದೀವಿ. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡ್ತಿರ್ಬೋದು, ಇದು ನಾವು ಹಾಕಿ 7 ಮಂತ್ಸ್ ಆಯಿತು ಬಾಳೆನ, ಯಾವ ಥರ ಬಂದಿದೆ ಅಂತಂದು. ಇದು ಸ್ಟಮ್ ನೋಡ್ತಿರ್ಬೋದು, ಎಷ್ಟು ಅಗಲ ಗಾತ್ರದಲ್ಲಿ ಬಂದಿದೆ ಅಂತಂದು. ಒಂದೂವರೆ ಅಡಿಯಿಂದ 1.75 ಅಡಿ ಅಗಲ ಇದೆ ಇದು ಸ್ಟಮ್ಮು. ನೋಡ್ತಿರ್ಬೋದು ಎಷ್ಟು ಗ್ರೀನಿಶ್ ಆಗಿದೆ, ಎಷ್ಟು ಒಂದು ಲವಲಕ್ಕಿ ಆಗಿದೆ ಅಂತಂದು. ಒಂದು ರೋಗ ಇಲ್ಲ, ಯಾವುದೇ ಒಂದು ಚುಕ್ಕಿ ಒಂದು ರೋಗ ಇಲ್ಲ ಇದಕ್ಕೆ, ನೀವೇ ನೋಡ್ತಿರ್ಬೋದು. ಎಲ್ಲ ಕಡೆಯೂ ಅದೇ ಇದು ಒಂದು ಗಾತ್ರ, ಅದೇ ಒಂದು ಇದ್ರಾಗಿದೆ. ಯಾವ ಥರ ಬಂದಿದೆ ಅಂತಂದು ಇಲ್ಲಿ ನೋಡಿ. ಇದು 2 ಇದೆ ಇದರಲ್ಲಿ, ಇದು ಎಷ್ಟು ಅಗಲ ಬಂದಿದೆನೋ ಇದು ಅಷ್ಟೇ ಅಗಲ ಬಂದಿದೆ. ಸ್ಟಮ್ 2 ಒಂದೇ ಗಾತ್ರದಲ್ಲಿದೆ ಮತ್ತು ಹೈಟು ಒಂದೇ ಗಾತ್ರದಲ್ಲಿದೆ. ನೋಡ್ತಿರ್ಬೋದು ಒಂದು ರೋಗ ಇಲ್ಲ, ಒಂದು ಚುಕ್ಕೆ ಇಲ್ಲ, ಎಲ್ಲ ಕಡೆ ನಾರ್ಮಲ್ ಒಂದೇ ಥರ ಬಂದಿದೆ. ಇದಕ್ಕೆ ನಾವು ಫಾಸ್ಟ್ ಅರ್ತ್ ಅಂತಂದು ಆರ್ಗಾನಿಕ ಯೂಸ್ ಮಾಡ್ತಿದ್ದೀವಿ. ನಮ್ಮ ಕಿರಣ್ ಪ್ರಕಾಶ್ ಸರ್ ಇದನ್ನ ನಮಗೆ ಸಜೆಷನ್, ನಾವು ಅವ್ರ ಹತ್ರ ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರಿಗೆ ಕಾಲ್ ಮಾಡಿದಾಗ ನಮಗೆ ಈ ಥರ ಮಾಡಿ, ಈ ಥರ ಬಾಳೆಗೆ ಮಾಡಿ ಅಂತಂದು, ಒಂದು ಕಡಿಮೆ ಖರ್ಚಿನಲ್ಲಿ ಬಾಳೆ ತೋಟನ ಹೆಂಗೆ ಬೆಳೆಯುವುದಂತಂದು ಅವರು ನಮಗೆ ಹೇಳಿದ್ದಾರೆ. ನಾವು ಇದು 7 ಮಂತ್ಸ್ ಆಯಿತು ತೋಟ ಮಾಡಿ. ಇಲ್ಲಿಗೆ 6 ಟೈಮ್ ಡ್ರಂಚ್ ಮಾಡಿದ್ದೀವಿ, 2 ಟೈಮ್ ಸ್ಪ್ರೇ ಮಾಡಿದ್ದೀವಿ ನಾವು. ಯಾವ ಥರ ಅಂತಂದರೆ ನೋಡ್ತಿರ್ಬೋದು ನೀವು ಫಾಸ್ಟ್ ಅರ್ತ್ ಅಂತಂತೇಳಿ. ಇದು ಒಂದು ಡ್ರಂಚಿಗೆ ನಾವು 6 ಲೀಟ್ರ್ ಯೂಸ್ ಮಾಡ್ತೀವಿ. ಒಂದು ಕಡಿಮೆ ದುಡ್ಡಿನಲ್ಲಿ ಬಾಳೆ ಯಾವ ರೀತಿ ಬೆಳೆಯೋದು, ಯಾವ ರೀತಿ ಫಲವತ್ತತೆಗೆ ಬರುತ್ತೆ, ಇದನ್ನು ಮಾಡೋದ್ರಿಂದ ಭೂಮಿಗೂ ಒಂದು ಫಲವತ್ತತೆ ಹೆಚ್ಚಾಗುತ್ತೆ. ಈ ಕೆಮಿಕಲ್ಲು ಬಳಸೋದ್ರಿಂದ ಭೂಮಿ ಹಾಳಾಗುತ್ತೆ, ಇದರಿಂದ ಎರೆಹುಳುಗಳು ಜಾಸ್ತಿ ಆಗ್ತವೆ. ಎಲ್ಲಿ ಕೈ ಇಟ್ಟರೂ ಎರೆಹುಳುಗಳು ಸಿಗ್ತವೆ ಕೈಗೆ, ನೀವು ಯಾವುದೇ ನೋಡ್ತಿರ್ಬೋದು. ನೀವು ಎಲ್ಲಿ ಕೈ ಇಟ್ಟರೂ ಎರೆಹುಳುಗಳು ಎಲ್ಲಿ ಬೇಕಾದ್ರೂ ಸಿಗ್ತವೆ. ಆ ಥರ ಒಂದು ಇದಿದೆ ಇದರಲ್ಲಿ ಆರ್ಗಾನಿಕಲ್ಲಿ. ನೀವು ಯಾವ ಕಡೆ ನೋಡಿದ್ರೂ ಒಂದೇ ಲೆಕ್ಕದಲ್ಲಿದೆ ಬಾಳೆ, ಅದು ಸ್ಟಮ್ ಆಗಿರ್ಬೋದು, ಅದು ಒಂದು ಇದು ಆಗಿರ್ಬೋದು, ಯಾವ ಕಡೆ ನೋಡಿದ್ರು ಒಂದೇ ಇದರಲ್ಲಿದೆ. ಆಮೇಲೆ ಅಡಿಕೆ ಗಿಡಗಳು ನೋಡ್ತಿರ್ಬೋದು ನೀವು, ಇದು ಅಡಿಕೆ ಗಿಡ ನಾಟಿ ಮಾಡಿ 3 ವರ್ಷ ಆಯಿತು, ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು. ಅಡಲ್ಲಿ ಇಲ್ಲಿ ಬಿಲ್ಲೆ ಹೊಡೆದಿದೆ, ಇದು 3 ವರ್ಷದಲ್ಲಿ ಎಷ್ಟು ಗ್ರೀನಿಶ್ ಆಗಿದೆ, ಯಾವ ಥರ ಇದೆ. ಇದಕ್ಕೆ 1 ಟೈಮ್ ಡ್ರಂಚು ಒಂದು ಸ್ಪ್ರೇ ಮಾಡಿದ್ವಿ ಅಷ್ಟೇ, ಒಂದು ಬೇಸಿಗೆಯಲ್ಲಿ 1 ಟೈಮ್ ಡ್ರಂಚ್ ಮಾಡಿ ಒಂದು ಸ್ಪ್ರೇ ಮಾಡಿದ್ವಿ. ಈ ಬೇಸಿಗೆಯಲ್ಲಿ ಕೂಡ ಯಾವುದೇ ಒಂದು ಈ ರೆಡ್ ಮೈಟ್ಸ್ ಅಂತ ಬರುತ್ತಲ್ಲ ಆ ಥರ ಯಾವುದೇ ಬಂದಿಲ್ಲ. ಇದಕ್ಕೆ ಬಂದಿದ್ರೂ ಕೂಡ ಅದಕ್ಕೆ ಅದು ಒಂದು ರೋಗ ನಿರೋಧಕ ಶಕ್ತಿನ ಒಂದು ಜಾಸ್ತಿ ಇರೋದ್ರಿಂದ ಒಂದು ಅದು ರೆಡ್ ಮೈಟ್ಸ್ ಅನ್ನೋದು ಬಂದಿತ್ತಂತಲ್ಲ, ಬಂದಿದ್ದಕ್ಕೆ ಕಂಟ್ರೋಲ್ ಆಗಿ ಎಷ್ಟು ಗ್ರೀನಿಶ್ ಆಗಿದೆ ನೋಡಿ. ನಾವು ಕಿರಣ್ ಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಏನೊಂದು ರೈತರಿಗೆ ಕಡಿಮೆ ಒಂದು ದರದಲ್ಲಿ ಈ ಆರ್ಗಾನಿಕ್ ಕೊಟ್ಟು ಭೂಮಿನೂ ಉಳಿಯುತ್ತೆ, ರೈತನ ಖರ್ಚು ಕಮ್ಮಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಕಿರಣ್ ಪ್ರಕಾಶ್ ಅವ್ರು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.
ಓಕೆ ಬಾಯ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.